ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಇದು ಖಾತ್ರಿಯಾಗಿದೆ. ಮ್ಯೂನಿಕ್ನಿಂದ ಅವರಿನ್ನೇನು ಕೆಲವೇ ಹೊತ್ತುಗಳಲ್ಲಿ ಹೊರಡಲಿದ್ದಾರೆ. ಹೋಗುವಾಗ ಹೋಗುವಾಗ ಎರಡು ಲಗೇಜ್ ನ ತೆಗೆದುಕೊಂಡು ಹೋಗಿದ್ರು, ಈಗ ಬರುವಾಗ ಹೆಚ್ಚುವರಿಯಾಗಿ ಎರಡು ಲಗೇಜ್ ಗಳನ್ನ ಹೊತ್ತು ತರ್ತಾ ಇದ್ದಾರೆ. ಅರ್ಥಾತ್ ನಾಲ್ಕು ಲಗೇಜ್ ಬ್ಯಾಗ್ ಗಳನ್ನ ಪ್ರಜ್ವಲ್ ರೇವಣ್ಣ ಕ್ಯಾರಿ ಮಾಡ್ತಾ ಇದ್ದಾರೆ. ಲಗೇಜ್ ಚೆಕ್ ಇನ್ ಕೂಡ ಮಾಡಿಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಕೆಲವೇ ಕ್ಷಣಗಳಲ್ಲಿ ಬೋರ್ಡಿಂಗ್ ಪ್ರಕ್ರಿಯೆ ಆಗತ್ತೆ, ಆ ನಂತರದಲ್ಲಿ ಟೇಕ್ ಆಫ್ ಆಗುತ್ತೆ. ಹೋಗುವಾಗ ಅವರು ಅಂದ್ರೆ ಇಲ್ಲಿಂದ ಭಾರತದಿಂದ ಹೋಗೋ ಸಂದರ್ಭದಲ್ಲಿ ಎರಡು ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗಿದ್ರು, ಈಗ ಒಟ್ಟಾರೆಯಾಗಿ ನಾಲ್ಕು ಲಗೇಜ್ ಗಳನ್ನ ಹೊತ್ತು ತರ್ತಾ ಇದ್ದಾರೆ. ಅಡಿಷನಲ್ ಆಗಿ ಎರಡು ಲಗೇಜ್ ಬ್ಯಾಗ್ ಗಳು ಆ ಕಡೆಯಿಂದ ಅವರು ತೆಗೆದುಕೊಂಡು ಬರ್ತಾ ಇರುವಂತಹದ್ದು. ಸೋ ಹೀಗಾಗಿ ನಾಲ್ಕು ಲಗೇಜ್ ಬ್ಯಾಗ್ ಗಳನ್ನ ಅವರು ತರ್ತಾ ಇದ್ದಾರೆ. ಚೆಕ್ ಇನ್ ಆಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೆಲವೇ ಹೊತ್ತುಗಳಲ್ಲಿ ಬೋರ್ಡಿಂಗ್ ಪ್ರಕ್ರಿಯೆ ಆಗತ್ತೆ. ಸೊ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಕೂಡ ಇಲ್ಲಿ SIT ಟೀಮ್ ಮಾಡ್ಕೊಳ್ತಾ ಇದೆ. ಮುಂದಿನ ಅವರ ಒಂದು ಬಂಧನದ ನಂತರದ ಪ್ರಕ್ರಿಯೆಗಳು, ಸೊ ಬಿಫೋರ್ ದಟ್ ಅವ್ರನ್ನ ಆ ಕಡೆಯಿಂದ ಅವರು ಬರುವಿಕೆಗೆ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಅದೆಲ್ಲವೂ ಕೂಡ ಒಂದೊಂದೇ ಈಗ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಟೇಕ್ ಆಫ್ ಸಹ ಆಗುತ್ತೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳೀಧರ್, ಹೋಗೋ ಹೊತ್ತಿನಲ್ಲಿ ಅವರು ಎರಡು ಬ್ಯಾಗ್ ಗಳನ್ನ ತೆಗೆದುಕೊಂಡು ಹೋಗಿದ್ರು, ಈಗ ಬರುವಾಗ ಅಡಿಷನಲ್ ಆಗಿ ಎರಡು ಬ್ಯಾಗ್ ಗಳನ್ನ ತೆಗೆದುಕೊಂಡು ಬರ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ನಾಲ್ಕು ಲಗೇಜ್ ಬ್ಯಾಗ್ ಗಳಿದೆ. ಸೊ ಇದಕ್ಕೆ ಹೆಚ್ಚುವರಿಯಾಗಿ ಅವ್ರು ಏನಾದ್ರು ಪೇ ಮಾಡಿದಾರಾ ಅಥವಾ ಹೇಗೆ, ಎಷ್ಟು ಲಿಮಿಟ್ ಇದೆಯೋ ಅಷ್ಟು ಲಿಮಿಟ್ ಅನ್ನ ಎತ್ಕೊಂಡು ಬರ್ತಾ ಇರೋದು ಅವರ ಒಂದು ಲಗೇಜ್? ಹಾ, ಖಂಡಿತ ಇದೆ. ಯಾಕೆಂದ್ರೆ ಈಗಾಗಲೇ ಅವರು ಚೆಕ್ ಇನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ, ಜೊತೆಗೆ ಅವರ ಲಗೇಜ್ ಕೂಡ ಚೆಕ್ ಇನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರೋಂಥದ್ದು. ಆ ಚೆಕ್ ಇನ್ ನ ಮಾಹಿತಿಗಳ ಪ್ರಕಾರ ಈಗ ನಾಲ್ಕು ಲಗೇಜ್ ಬ್ಯಾಗ್ ಗಳೇನಿತ್ತು, ನಾಲ್ಕು ಲಗೇಜ್ ಬ್ಯಾಗ್ ಗಳನ್ನ ಅವರು ಚೆಕ್ ಇನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅದಕ್ಕೆ ಹೆಚ್ಚುವರಿಯಾಗಿ 610 ಯುರೋಗಳನ್ನ ಪೇ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ ಒಂದು ಬ್ಯಾಗ್ಗೆ 110 ಯುರೋಸ್ನ ಮತ್ತು ಇನ್ನೊಂದು ದೊಡ್ಡ ಬ್ಯಾಗಿಗೆ 440 ಯುರೋಗಳನ್ನ, ಅಂದ್ರೆ ಟೋಟಲ್ 610 ಯುರೋನ ಪೇ ಮಾಡಿ ಹೆಚ್ಚುವರಿಯಾಗಿ ಚೆಕ್ ಇನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಬಹುತೇಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೋರ್ಡಿಂಗ್ ಕೂಡ ಆಗ್ತಾರೆ ಅನ್ನೋದು ಅಧಿಕೃತವಾಗಿ ಮಾಹಿತಿ ಬರುತ್ತೆ. ಅಧಿಕೃತವಾಗಿ ಮಾಹಿತಿ ಬಂದ ಕೂಡಲೇ ಏನು ಪ್ರಜ್ವಲ್ ರೇವಣ್ಣ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಕೂಡ ಆಗುವಂತದ್ದು. ಯಾಕಂದ್ರೆ ಅರ್ಧ ಗಂಟೆ ಡಿಲೇ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ 4:05 ಅಥವಾ 4:10 ಟೇಕ್ ಆಫ್ ಆಗುತ್ತೆ, ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಬಹುತೇಕ ಏನು ಬೆಂಗಳೂರಿಗೆ ಅಂದ್ರೆ ಭಾರತಕ್ಕೆ 12:40 ಅಥವಾ 12:50 ಆ ಸಂದರ್ಭದಲ್ಲಿ ಲ್ಯಾಂಡ್ ಆಗುವಂತ ಸಾಧ್ಯತೆಗಳು ಕೂಡ ನಿರೀಕ್ಷೆಯನ್ನ ಮಾಡ್ಕೊಂಡಿರೋದು. ಬಹುತೇಕ ಅಲ್ಲಿಯ ಪ್ರತಿಕೂಲ ಹವಾಮಾನದ ವಾತಾವರಣ ಇದೆ, ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ಅಲ್ಲಿ ಟೇಕ್ ಆಫ್ ಆಗ್ಲಿಕ್ಕೆ ಅರ್ಧ ಗಂಟೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅವರ ಮ್ಯಾನಿಫೆಸ್ಟೋ ಏನಿತ್ತು, ಚೆಕ್ ಇನ್ ಮ್ಯಾನಿಫೆಸ್ಟೋ ಏನಿತ್ತು, ಮ್ಯಾನಿಫೆಸ್ಟೋ ಕೂಡ ಇಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಸಿಕ್ಕಿದ ತಕ್ಷಣ ಅಧಿಕೃತವಾಗಿ ಮಾಹಿತಿ ಸ್ಪಷ್ಟ ಆಗುವಂತದ್ದು. ದಿವ್ಯಾ,